मंगलूरु पालिके व्याप्तियल्ली वेंकटरमण देवस्थानदिंद कालिकांब देवस्थानक्के हागू बंदरिगे संपर्किसुव रस्तेयन्नु पैप्लैन अळवडिकेगागि कळेद एरडु तिंगळिनिंद बंद माडलागित्तु। इदीग कळपे रस्ते कामगारियिंद ई रस्तेयल्ली संचार माडलु साध्यवागुत्तिल्ल एंदु सार्वजनिकरु आक्रोश व्यक्तपडिसिद्दारे। मंगलूरु नगरदल्लि स्मार्ट सिटि कामगारिगळु बिरुसिनिंद नडेयुत्तिद। इदर जोतेगे ओळ रस्तेगळ अभिवृद्धि केलस कार्यगळु कूड नडेयुत्तिद। ಕಳೆದ 2 ತಿಂಗಳ ಹಿಂದೆ ನಗರದ ಲೋವರ್ ಕಾ ಸ್ಟ್ರೀಟ್ನ ವೆಂಕಟರಮಣ ದೇವಸ್ಥಾನದಿಂದ ಕಾಳಿಕಾಂಬ ದೇವಸ್ಥಾನಕ್ಕೆ ಹಾಗೂ ಬಂದರಿಗೆ ಸಂಪರ್ಕಿಸುವ ರಸ್ತೆಯನ್ನ ಪೈಪ್ಲೈನ್ ಕಾಮಗಾರಿಗಾಗಿ ಬಂದ್ ಮಾಡಲಾಗಿತ್ತು। ಆದರೆ ಇದೀಗ ಪೈಪ್ಲೈನ್ ಅಳವಡಿಕೆ ಮಾಡಲಾಗಿತ್ತು। ರಸ್ತೆಯನ್ನ ಕಳಪೆ ಕಾಮಗಾರಿ ನಡೆಸಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। पैपलैन हाकू आमले एर तिंगल नर इमीडियेटली डांबर हाक आगे मणीन मेले डांबर हाक डांबर हाकि दस डांबर कूड़ा होगी ना ना भावी खाली रथ होली डांबर आगे कल आ रथ हो नर आम बेरे जन हो सदर्भली संपूर्ण डांबर होते इले वाहन होली तुम कष्ट आगता है ಇಲ್ಲಿ ಅಲ್ಲದ ಬಂದರ್ ಪ್ರದೇಶದಿಂದ ತನ್ನಗಟ್ಟಲೆ ರಸ್ತೆಯಲ್ಲಿ ಹೋಗುವಂತದ್ದು ಇಲ್ಲಿ ಬೇರೆ ಬೇರೆ ರಸ್ತೆಗೆ ಹೋಗುವಂತದ್ದು ಇಲ್ಲಿ ಇಷ್ಟೊಂದು ತೊಂದರೆ ಆಗಿದೆ ಅಂತ ಹೇಳಿದ್ರೆ ಜನರಿಗೆ ಓಡಾಡಲಿಕ್ಕೆ ತೊಂದರೆ ಟೂ ವೀಲರ್ ನವರಿಗೆ ಕೂಡ ಹೋಗಲಿಕ್ಕೆ ಆಗ್ತಾ ಇಲ್ಲ ಅದೇ ರೀತಿ ಕಾರ್ ನವರಿಗೆ ಆಗಲಿ ಬೇರೆ ಗಾಡಿ ಅವರಿಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಈಗ ನಮಗೆ ಇದರಲ್ಲಿ ಕೂಡ ಒಂದು ರೀತಿಯ ಇದರಲ್ಲಿ ಗೋಲ್ ಮಾಲ್ ಆಗಿದೆ ಅಂತ ಕಾಣ್ತಾ ಇದೆ ಯಾವ ರೀತಿ ಒಂದು ಸರ್ಕಾರಿ ಕೆಲಸ ಮಾಡುತ್ತದೆ ಅಂತ ಹೇಳಿದ್ರೆ ಜನರಿಗೆ ಯಾವುದೇ ರೀತಿಯ ಒಂದು ಸೌಲತ್ತನ್ನು ಮಾಡಿ ಕೊಡ್ತಾ ಇಲ್ಲ ಆದ ಕಾರಣ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಒಂದು ಆಲೋಚನೆ ಮಾಡಿ ಈ ರಸ್ತೆಯ ಬಗ್ಗೆ ಒಂದು ಅವಲೋಕನ ಮಾಡಿ ಈ ರಸ್ತೆಯ ಒಂದು ಚೇಂಜ್ ಮಾಡುವಂತ ಪ್ರಯತ್ನ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ। ಈ ಸಮಯ ಅದು ಹೋಗಿದೆ ಯಾರು ಸಹ ಕೇಳುವವರಿಲ್ಲ ಹೇಳುವವರಿಲ್ಲ। ಎಷ್ಟು ತಿಂಗಳು ಬಂದ್ ಮಾಡಿದ್ದಾರೆ ಸರ್? 2 ತಿಂಗಳು। 2 ತಿಂಗಳು ಬಂದ್ ಮಾಡಿದ್ದಾರೆ ಒಂದು ದಿವಸ ಏನೋ ಒಂದು ದಿವಸ ಅಲ್ಲ ಆ ದಿವಸವೇ ರಾತ್ರಿ ನಾನು ಹೇಳಿದೆನೆ ಬೆಳಗ್ಗೆ ಬೆಳಗ್ಗೆ ಬಂದ ರಾತ್ರಿ ಹಾಕಿದ ಅದು ಬೆಳಗ್ಗೆ ಬರುವ ಹೇಳಿದೆನೆ ಇದು ಡಾಮರ ಕೂತ್ಕೊಳ್ಳಿಲ್ಲ ಅಲ್ಲ ಅದರ ಮೇಲೆ ಹಾಕಿ ಬಿಟ್ಟರಲ್ಲ ಮಣ್ಣಿನ ಮೇಲೆ ನಿಲ್ಲೇ ಇಲ್ಲ ಅಂತ ಹೇಳಿ ರಸ್ತೆಗೆ ಡಾಮರು ಹಾಕಿದ ಮೂರೇ ದಿನದಲ್ಲಿ ಡಾಮರು ಎದ್ದು ಹೋಗಿತ್ತು। ಇದರಿಂದ ರಸ್ತೆಯಲ್ಲಿ ಸಂಚರಿಸಲಾಗದೆ ವಾಹನ ಸವಾರರು ಕಷ್ಟಪಡುತ್ತಿದ್ದಾರೆ। ಈ ರಸ್ತೆಯಲ್ಲಿ ಟನ್ ಗಟ್ಟಲೆ ಸರಕು ಸಾಗಾಟ ಮಾಡಲಾಗ್ತಾ ಇದೆ। ಇಂತಹ ರಸ್ತೆಯನ್ನ ಕಳಪೆ ಕಾಮಗಾರಿ ನಡೆಸಿದ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ। ಒಟ್ಟಿನಲ್ಲಿ ಜನರು ಉಪಯೋಗಿಸುವ ರಸ್ತೆಯನ್ನ ಅರೆಬರೆ ಕಾಮಗಾರಿ ನಡೆಸಿ ವಾಹನ ಸವಾರಿಗೆ ಸಂಚರಿಸಲಾಗದ ರೀತಿಯಲ್ಲಿ ನಿರ್ಮಿಸಿದ್ದು ಅಧಿಕಾರಿಗಳ ಬೇಜವಾಬ್ದಾರಿತನದ ಬಗ್ಗೆ ಸಾರ್ವಜನಿಕರು ಹಿಡಿ ಶಾಪ ಹಾಕುತ್ತಿದ್ದಾರೆ। ಶೀಘ್ರದಲ್ಲಿ ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಿಸಿಕೊಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ। ಶರಸಾಲಿಯನ್, ವಿಫೋ ನ್ಯೂಸ್, ಮಂಗಳೂರು।